ಕಟ್ಟಿಗೆಲೆ ಕಟ್ಟಿಗೆ ಏ ಮೊಸಳಿಲೆ ಕಟ್ಟಿಗೆಲೆ ನೋಡಲೆ ನೋಡಲೆ ಕಟ್ಟಿಗೆಲೆ ಅದು ಮೊಸಳಿಲೆ ತಿಂತ ತಲೆ ತಿಂತ ತಲೆ ಜಾನ್ ಫಸ್ಟ್ ಗೆ ಎಕ್ಸಾಮ್ಸ್ ಎಲ್ಲ ಮುಗಿತು, ಕೊನೆಗೂ ಮುಗ್ದೇ ಹೋಯ್ತು. ಹಂಗೆ ಸ್ವಲ್ಪ ಬೇಜಾರು ಕೂಡ ಸ್ಟಾರ್ಟ್ ಆಯ್ತು. ಸೊ ಒಂದು ಟ್ರಿಪ್ ಹೋಗೋಣ ಅಂತ ಥಾಟ್ ಕೂಡ ಬಂತು. ಒಬ್ಬನೇ ಟ್ರಿಪ್ಗೆ ಹೋದ್ರೆ ಖರ್ಚು ತುಂಬ ಜಾಸ್ತಿ ಬರುತ್ತೆ. ಸೊ ಇಂಥ ಟೈಮಲ್ಲಿ ಕೈ ಜೋಡಿಸೋಕ್ಕೆ ಬರೋ ಅಂಥವ್ರೆ ನಮ್ಮ ಫ್ರೆಂಡ್ಸ್. ಸೊ ಜಸ್ಟ್ ಕಿಡಿಂಗ್. ಸೊ ವಿ ಪ್ಲ್ಯಾನ್ ಫಾರ್ ಎ ಟ್ರಿಪ್ ವಿಚ್ ಇಸ್ ಫಾರ್ 5 days ಆ್ಯಂಡ್ 5 people. ಸೊ ಇದನ್ನ ಪಾಂಡವಾಸ್ ಟ್ರಿಪ್ ಅಂತ ನಾಮಕರಣ ಮಾಡೋಣ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡಿದೆ, ಶುರು ಮಾಡೋಣ. ಈಗ ಪಾಂಡವಸ್ ಅಲ್ಲಿ ಇಬ್ರನ್ನ ಪಿಕ್ ಮಾಡಾಯ್ತು. ಈಗ ಇನ್ನೊಬ್ಬ ಪಾಂಡವ ಎಷ್ಟು ದೂರ ಇಲ್ಲಿಂದ 15 kilometers ದೂರದಲ್ಲಿ ಅದನ್ನ ಆ ಪಾಂಡವನ್ನ ಪಿಕ್ ಮಾಡ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಹಾಯ್ ಗಾಯ್ಸ್, ಏನ್ ಗೊತ್ತಾ, ನಾವು ಟ್ರಿಪ್ಪಿಗೆ ಹೊರಟಿದ್ದೀವಿ. ಯಾರು ಕ್ಯಾಮ್ರಾನ ಅಲೋ ಮಾಡ್ತಿಲ್ಲ ಗಾಯ್ಸ್, ಡಿಸ್ರೆಸ್ಪೆಕ್ಟ್ ಅಲ್ಲ ಅನ್ರೆಸ್ಪೆಕ್ಟ್. ಎಸ್, ಅನದರ್ ಪಾಂಡವನ ಪಿಕ್ ಮಾಡಿ ಆಯ್ತು. ಈಗ ಇನ್ನೊಬ್ಬ ಲಾಸ್ಟ್ ಒಬ್ಬ ಸಾಗರ್ ಕಳ್ಕೊಳಕ್ ಬಂದಿದೀವಿ. ಬಡ್ಡಿ ಮಗ ಈಗ ಎದ್ದು ಸ್ನಾನಕ್ ಹೋಗಿದಾನೆ. ಹಾಫ್ ಅನ್ ಅವರ್ ವೇಸ್ಟ್ ಆಗ್ತಿ ಟೈಮು ನೋಡ್ರಿ. ಇಟ್ಸ್ ಆಲ್ರೆಡಿ 4:30. ಅವನಿಗೇನಂತ ಹೇಳಿದ್ವಿ ಅಂದ್ರೆ 4:30 ನಿಮ್ ಮನೆ ಹತ್ರ ಇರ್ತೀವಿ ಅಂತ ಹೇಳಿದ್ವಿ. ಬಟ್ ಅವನೇನೋ ನಿಮ್ ಮನೆ ಹತ್ರ ಬರ್ರಿ, ನನಗ್ ಯಾರು ರೆಡಿ ಆಗಕ್ ಹೇಳಿದ್ದು, ಒಟ್ ಬರ್ತೀವಿ ಅಂತ ತಾನೇ ಹೇಳಿದ್ದು. ನಾನ್ ರೆಡಿ ಆಗ್ತೀನಿ ಅಂತ ಹೇಳಿಲ್ಲ. ದಟ್ಸ್ ಹಿಸ್ ಪಾಯಿಂಟ್ ಆಫ್ ವ್ಯೂ. ನೋಡೋಣ ತಡೀರಿ, ಅವನ್ ಏನ್ ಹೇಳ್ಬೋದಂತ, ಅವನ್ ಏನ್ ಕತೆ ಕಟ್ಬೋದಂತ ಅವನ ಹತ್ರನ ಕೇಳೋಣ. ಕೊನೆಗೂ ಭೀಮಾ ಬಂದ, ಏನಪ್ಪ ರೀಸನ್? ಏನ ಏನ್ ರೀಸನ್ ಐತೆ? ಅಡ್ಡಾಡಕ್ ಹೋದಾಗ ಸ್ನಾನ ಮಾಡೋದು. ಹಾ, ಹೋದಾಗ ಸ್ನಾನ ಮಾಡಿದ್ರೆ ಅವನು ಜಳಕ ಮಾಡಿದಾನೆ. ಈಗ ಅದಕ್ಕೋಸ್ಕರ ಕಾಂಪನ್ಸೇಷನ್ಗೋಸ್ಕರ ವಿಭೂತಿ ಹಚ್ಕೊಂಡಿದ್ದಾನೆ. ಕಾಂಪನ್ಸೇಷನ್ಗೋಸ್ಕರ ಅಲ್ಲ ಮಚ್ಚ, ಕಾಂಪನ್ಸೇಷನ್ಗೋಸ್ಕರ ಕೊಟ್ಟಿರೋದು ಏನೋ ಇದನ್ನ ಕಾಯ್ದಂಗ ಆಗ್ಬಾರ್ದಲ್ಲ. ಅದಕ್ಕೆ ಕಾಫಿ ತಿಂದು ಎಲ್ಲ ರೆಡಿ ಆಗೋಷ್ಟೇ. ನಾವು ಅದಕ್ಕೋಸ್ಕರನೇ ಒಂದು ಸೀಟ್ ನ ನಾವು ಡಿಸೈನ್ ಮಾಡಿದೀವಿ ಮುಂದೆ. ಒಂದ್ ಫೋಟೋಗೋಸ್ಕರ ಏನೇನೆಲ್ಲ ಮನುಷ್ಯ ಮಾಡ್ಬೋದು ಅನ್ನೋದಕ್ಕೆ ಇದೇ ಸಾಕ್ಷಿ. ಫೋಟೋಗ್ರಾಫಿ ಸ್ಕಿಲ್ಸ್ ಬ್ರೋ 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 ಬ್ರೋ. ಅನದರ್ ಬ್ರೇಕ್ ಜಸ್ಟ್ ಫಾರ್ ಚಿಲ್ಲಿಂಗ್ ನೇಚರ್ ವ್ಯೂ ಬಂದು. ಸೊ ಮತ್ತೊಂದು ಬ್ರೇಕ್ ತಗೊಂಡಿದೀವಿ ಈಗ. ಯಸ್, ಈಗ ಮತ್ತೊಂದು ಬ್ರೇಕ್. ಹುಡುಗರು ಬಿಸಿ ಇನ್ ಫೋಟೋ ಶೂಟಿಂಗ್. ಸೀ ದ ನೇಚರ್ ಯಾರ್, ಸನ್ರೈಸ್ ಆಲ್ರೆಡಿ ಆಗಿದೆ ಬಟ್ ಕಾಣಿಸಿಲ್ಲ, ಫುಲ್ ಫಾಗ್ ಫಾಗ್. ಒಂದ 60 kilometers ಹಂಗಿರ್ಬೇಕು. ಸೊ ಇಲ್ಲಿ ನಿಲ್ಸಿದೀವಿ. ಹುಣ್ಸೆ ಹಣ್ಣು ಮರ ಕಾಣ್ತು ಅಂತ ಹೇಳ್ಬಿಟ್ಟು ಗಾಯ್ಸ್ ಪಾಂಡವಾಸ್ ಹುಣ್ಸೆ ಹಣ್ಣು ತಿಂತ ಇದಾರೆ.
ಹುಣಸೆ ಹಣ್ಣು ಬ್ರೇಕ್. ಹ್ಯೂಮನ್ ಟವರ್ ಜಸ್ಟ್ ಫಾರ್ ದ ಸೇಕ್ ಆಫ್ ಹುಣಸೆಹಣ್ಣು. ಲೇ ಇನ್ನು ಕಾಯಲೇ ಅಲ್ಲಿ ಹಣ್ಣು ಆಗಿಲ್ಲ ಮಗ, ಕಾಯಲೆ ಕಾಲಲೆ ಒಂದು ಬ್ರೋ ಕಾಯ ಗುರು ಇನ್ನು ಹಣ್ಣಾಗಿಲ್ಲ. ಕೈ ಹೋಗಿತ್ತಲೆ of journey, finally we reached Dandeli. Nambide nambi bitre bidi, this is the best paratha that I have ever had in my life. ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಮಾಡಿಲ್ಲ ಅಂತಂದ್ರೆ ಏನು ಯೂಸ್, ಯೂಸೇ ಇಲ್ಲ. ಸೊ ಈಗ ಅಲ್ಲಿ ಹೋಗ್ತಾ ಇದ್ದೀವಿ, ಪರಾಟ ತಿಂದು ಎಲ್ಲ ಮುಗಿಸಾದ್ಮೇಲೆ ನಮ್ಮ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಡ್ಯಾಮ್ ಅಲ್ಲಿದೆ, ಕಾಣಿಸಿಲ್ಲ, ಬಟ್ ಇಲ್ಲಿ ನೋಡಿ ಫಿಶಿಂಗ್ ಸರಿ ಇದೆ, ಫಿಶಿಂಗ್ ರೋಪ್ ಫಿಶಿಂಗ್ ಮಾಡೋಕ್ಕಾಗ್ತಿದೆ. ಸಿಗಾಕಣದೆ ಮೀನ್ ಸಿಗಾಕಣದೆ ನೋಡಲ್ಲಿ ಅಗ್ಗ ಅಗ್ಗ ಅಲ್ಲಿ ಮಟ್ಟ ಹೋಗೈತೆ ಸಿಗಾಯ್. ಈಗ ಒಳಗೆ ಎಂಟರ್ ಆಗಿ ಆಯ್ತು. ಎಂಟರ್ ಆಗಾಯ್ತು. ಈಗ ಇದೆ ಇದ್ರ ಹೆಸರೇನು ಎಂತ ರೆಸಾರ್ಟ್? ಬೈಸನ್ ರಿವರ್. ಎಸ್, ಬೈಸನ್ ರಿವರ್ ರೆಸಾರ್ಟ್ ಅಂತ. ಅವಾಗ್ಲೇ ನಾವು ನದಿಯಲ್ಲಿ ನಿಂತ್ಕೊಂಡು ಬ್ರಿಡ್ಜ್ ಅಲ್ಲಿ ನಿಂತ್ಕೊಂಡು ಫೋಟೋಸ್ ತೆಗ್ದಲ್ಲ ಅದೇ ನದಿಗೆ ಈಗ ವಾಟರ್ ಆಕ್ಟಿವಿಟೀಸ್ ಮಾಡಬೇಕು. ಟೋಟಲ್ ಎಷ್ಟು ಆಕ್ಟಿವಿಟೀಸ್ ಇದಾವು? ಫೋರ್ ಆಕ್ಟಿವಿಟೀಸ್. ಅದೇ ಅದು ಬೋಟಿಂಗ್, ಟೀ ಬಾತ್, ಕಯಾಕಿಂಗ್ ಅಂಡ್ ಜಾಂಬಿಸ್. ಜಾಂಬಿಸ್ ಸಮಥಿಂಗ್ ಏನೋ ಬರ್ದಾರೆ, ಹ್ಯಾಂಡ್ ರೈಟಿಂಗ್ ಅರ್ಥ ಆಗ್ತಿಲ್ಲ ಪಕ್ಕ. ನಿಮಗೆ ಅರ್ಥ ಆದ್ರೆ ಅರ್ಥ ಮಾಡ್ಕೊಳ್ರಿ. ಇಷ್ಟ ಇರೋದು? ಎಸ್. ಸೊ ಪ್ರಿಟಿ ಎಕ್ಸೈಟೆಡ್, ಅದಕ್ಕೋಸ್ಕರ ವಾಟರ್ ಅಲ್ಲಿ ಗೇಮ್ಸ್ ಆಡೋದ್ರಿಂದ ಇದನ್ನ ತಗೊಂಡಿದ್ದೀನಿ, ಆಕ್ಷನ್ ಕ್ಯಾಮ್ರಾ. ಸೊ ಲೆಟ್ಸ್ ಮೇಕ್ ಸಮ್ ವಾಟರ್ ಆಕ್ಷನ್. ಕಮ್ ಆನ್ ಗಾಯ್ಸ್. ಏ ಹಿಂಗ್ ತಿರುಗಿಸಿ ಹೇಳ್ರಲ್ಲೇ.
ಕ್ಲೋಸ್ ಮಾಡಲೆ ನೀರು ಹೋಗಲ್ಲ ಅವಾಗ ಈಗ ಇಲ್ಲಿ ಜಕೂಸಿ ಬಾತಿಂಗ್ ಹೋಗ್ಬೇಕು ಗೋ
make me